ಎಸ್ ಇನ್ನ ಮುಂದಿನ ವಿಧಾನಸಭಾ ಕ್ಷೇತ್ರ ಬೀದರ್ ಬೀದರ್ನಲ್ಲಿ ಈಗ ಖಾನ್ ಕಾಂಗ್ರೆಸ್ನ ಹಾಲಿ ಶಾಸಕರು ಅವ್ರಿಗೆ ಕಾಂಗ್ರೆಸ್ ಮುಂದಿನ ಈ ವರ್ಷದ ಅಂದ್ರೆ ಈಗ ನೆಕ್ಸ್ಟ್ ಏನು ಎಲೆಕ್ಷನ್ ಬರ್ತದೆ ಅದಕ್ಕೆ ಖಾನ್ ಅವ್ರಿಗೆ ಟಿಕೆಟ್ ಕಾಂಗ್ರೆಸ್ ಇಂದ ಇನ್ನು ಬಿಜೆಪಿಯಿಂದ ಯಾರಿಗೆ ಟಿಕೆಟ್ ಅನ್ನೋ ಒಂದು ಗೊಂದಲ ಇದಂತೆ ಕಾಣ್ತಿದೆ ರಾವ್ ಮಲ್ಕಾಪುರ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಜಗದೀಶ್ ಕುಬಾ ಜೊತೆಗೆ ಸೂರ್ಯಕಾಂತ್ ನಾಗಮಾರ್ಪಲ್ಲಿ ಇವರೆಲ್ಲರೂ ಕೂಡ ಆಕಾಂಕ್ಷಿಗಳಾಗಿದ್ದಾರೆ ಸೊ ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನೋ ಒಂದು ಕ್ಲಾರಿಟಿ ಇಲ್ಲ ಸದ್ಯಕ್ಕೆ ನೋಡಬೇಕು ಯಾರಿಗೆ ಟಿಕೆಟ್ ಜೆಡಿಎಸ್ ಇಂದ ರಮೇಶ್ ರಮೇಶ್ ಬಟ್ ಇಲ್ಲಿ ಸೂರ್ಯಕಾಂತ್ ನಾಗಮಾರ್ ಪಲ್ಲಿ ತಂದೆ ನಾಗಮಾರ್ ಪಲ್ಲಿ ಅವರು ಗುರುಪಾದಪ್ಪ ನಾಗಮಾರ್ ಪಲ್ಲಿ ಅವರು ಅವರಾದಲ್ಲಿ ಗೆಲ್ತಿದ್ರು ಮೀಸಲು ಚೇಂಜ್ ಆದ್ಮೇಲೆ ಅವ್ರ ಸೆಟ್ಟಿಗ್ ಬಂದ್ರು ಕಾಂಗ್ರೆಸ್ ಗೆದ್ದಿದ್ರು ಅವರು ಎಂಟ್ರಲ್ಲಿ ಗೆದ್ರು ಆಪರೇಷನ್ ಕಂಬಳಗಡೆ ಆದ್ರೂ ಸೋತ್ರು ಖಾನ್ ಗೆದ್ರು ರಹೀಮ್ ಖಾನ್ ಹದ್ಮೂರ್ ಕೆಜೆಪಿ ಗುರುಪಾದಪ್ಪ ಗೆದ್ರು ಸದೋ ಮತ್ತೆ ರಹೀಮ್ ಖಾನ್ ಗೆದ್ರು ಹದಿನೆಂಟು ಮತ್ತೆ ಬಿಜೆಪಿ ಬಿಜೆಪಿಯಿಂದ ಇವರು ಗೆದ್ದಿಲ್ಲ ಸೂರ್ಯ ನಾಗಮಾರ್ ಪಲ್ಲಿ ಕ್ಷೇತ್ರ ಬೀದರ್ ಕ್ಷೇತ್ರ ಬಿಜೆಪಿಗೆ ಭವಿಷ್ಯ ಇಲ್ಲ ಈ ಸೂರ್ಯಕಾಂತ ನಾಗಮಾರ್ ಪಲ್ಲಿ ಬಿಜೆಪಿ ಟ್ರೈ ಮಾಡೋದ್ಕಿಂತ ಜೆಡಿಎಸ್ ನಿಂತ್ಕೊಂಡ್ರೆ ಗೆಲ್ತಾರೆ ಅಂತಿದೆ ಹೇಳ್ತಾರೆ ಚರ್ಚೆ ಆಗ್ತಿದ್ಯಾ ಸೂರ್ಯಕಾಂತ ನಾಗಮಾರ್ ಪಲ್ಲಿಗೆ ಕಂಡ್ರೆ ಜನಕ್ಕಿಷ್ಟ ಆದ್ರೆ ಬೇಜಾರಿ ಇರೋದು ಬಿಜೆಪಿ ಮೇಲೆ ಹ್ಮ್ ಯಾಕೆ ಕಾಂಗ್ರೆಸ್ ಇಂದ ಗುರುಪಾದಪ್ಪನ್ ಗೆಲ್ಸರು ಇಂದ ಯಾಕೆ ಗೆಲ್ಸರು ಹ್ಮ್ ಅನುಕಂಪನೆ ವರ್ಕೌಟ್ ಆಗಿಲ್ಲ ನೋಡಿ ಇಲ್ಲಿ ಈಗ ಸೂರ್ಯಕಾಂತ ನಾಗಮಾರ್ ಪಲ್ಲಿಗೆ ನಿಧಾನವಾಗಿ ಅರ್ಥ ಕಾಣ್ತಾ ಇದೆ ಎಲ್ಲ ಸೊ ಈಗ ಸೂರ್ಯಕಾಂತ ನಾಗಮಾರ್ ಪಲ್ಲಿ ಏನಾರ ಗೆಲ್ಲಬೇಕು ಅಂದ್ರೆ ಜೆಡಿಎಸ್ ಕೋ ಕೋ ಇಂಡಿಪೆಂಡೆಂಟ್ ಅವ್ರ್ ನಿಂತ್ಕೊಂಡು ಚುನಾವಣೆ ಬಿಡ್ಬೇಕಂತ ಬಿಡ್ಬೇಕು ನಾನ್ ಈ ವಾತಾವರಣ ಇವ್ರ ಏನಾರ ಗೆದ್ದಿಲ್ಲ ಇವ್ರ ಕಡೆ ಕೆಜೆಪಿ ಇಂದ ಇವರಪ್ಪ ಗೆದ್ದವ್ರೆ ಕಾಂಗ್ರೆಸ್ ಗೆದ್ದವ್ರ ಬಿಜೆಪಿಯಿಂದ ಬಿಜೆಪಿಗೆ ಅಲ್ಲಿ ಓಟ್ ಇಲ್ಲ ಬಿಜೆಪಿ ಎಗನೇಸ್ಟ್ ವೋಟ್ ಜಾಸ್ತಿ ಜಾಸ್ತಿ ಇದೆ ಹಾಗಾಗಿ ಸೂರ್ಯಕಾಂತ್ ನಾಗಮಾರ್ ಕೂಡ ದೂರ ಕಾಣ್ತಾ ಇದೆ ಸೂರ್ಯಕಾಂತ್ ನಾಗಮಾರ್ ಬಿಜೆಪಿ ಬಿಟ್ಟು ಇನ್ ಯಾವ್ದೇ ಪಾರ್ಟಿ ನಿಂತ ಗೆಲ್ಬಹುದು ಈ ವಿಡಿಯೋ ಗಿಡಿಯೋ ನೋಡೋದ್ರೆ ಚೇಂಜ್ ಮಾಡ್ಬೋದ ಸ್ಟ್ರೆಂತ್ ಹೇಳ್ತಿದೀವಿ ಮನುಷ್ಯನ್ ಬಿಜೆಪಿ ಮೇಲೆ ಲವ್ ಅಂದ್ರೆ ಅಪ್ಕೊಂಡು ತಪ್ಕೊಂಡು ಬಿಜೆಪಿ ಫೈಟ್ ಬೇರೆ ಇದೆ ಬಿಜೆಪಿ ಸೂರ್ಯಕಾಂತ್ ನಾಗಮಾರ್ ಪಲ್ಲಿ ವಿಧಾನಸೌಧದ ಮೆಟ್ಲತ್ಬೇಕು ಅಂದ್ರೆ ಬಿಜೆಪಿ ಬಿಡಬೇಕು ಯಾವ್ದಾರ ಪಾರ್ಟಿ ಸೇರ್ಕೊಂಡ್ ಗೆಲ್ಲಬೇಕು ಗೆಲ್ಬೇಕು ಕೆ ಜೆಪಿ ಲೆ ಗೆದ್ದವ್ರಿಗೆ ಈ ಇನ್ನು ಸ್ಥಾನದಲ್ಲಿ ಸುಮುದಿನ ಕ್ಷೇತ್ರ ಎಸ್ ಬೀದರ್ ಅಲ್ಲಿ ಅದಕ್ಕೆ ಕಾಂಗ್ರೆಸ್ ನ ರಹೀಮ್ ಖಾನ್ ರಹೀಮ್ ಖಾನ್ ಸೂರ್ಯಕಾಂತ ನಾಗ್ಮಾರ್ ಪಳ್ಳಿ ಎಲ್ಲಿವರೆಗೆ ಬಿಜೆಪಿಲಿ ಇರ್ತಾರೆ ಹ್ಮ್ ಎಲ್ಲಿವರೆಗೆ ಅವ್ರ ಬೇರೆ ಪಾರ್ಟಿಯಿಂದ ಕಂಟೆಸ್ಟ್ ಮಾಡಲ್ವೋ ಹ್ಮ್ ಅಲ್ಲಿವರೆಗೂ ರಹೀಮ್ ಖಾನ್ ಗೆಲುವು ಗೆಲುವು ಸೂರ್ಯಕಾಂತ್ ನಾಗ್ಮಾರ್ ಪಳ್ಳಿ ಏನಾರ ಬಂದು ಜೆಡಿಎಸ್ ಆಪಲ್ ನಿಂತ್ಕೊಂಡ್ರೆ ಹ್ಮ್ ಫೈಟ್ ಇರುತ್ತೆ ಬೇರೆ ಅಷ್ಟೇ ಸದ್ಯಕ್ಕೆ ಕಾಂಗ್ರೆಸ್ನ ರಹೀಮ್ ಖಾನ್ ಬೀದರ್ ನಲ್ಲಿ ಮುನ್ನಡೆಯನ್ನ ಪಡ್ಕೊಂಡಿದ್ದಾರೆ ಹೌದು ಎಸ್ ನೆಕ್ಸ್ಟ್ ಕ್ಷೇತ್ರ ಮನೆ ಮಂದಿ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ